Thank you.
Oh,
Thank you.
ಸ್ಯಾಕ್ಸೋಫೋನ್ ವಾದನವನ್ನು ಕೇಳಿ ಆನಂದಿಸಿದಿರಿ. ಈ ಕಲಾವಿದರುಗಳು ಮೈಸೂರಿನಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟು, ಅದರಲ್ಲೂ ಶ್ರೀಯುತ ಪುಟ್ಟರಾಜರವರು ಡೋಲು ವಿದ್ವಾಂಸರು, ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂತಹ ಡೋಲು ವಿದ್ವಾಂಸ ಶ್ರೀಯುತ ಪುಟ್ಟರಾಜರವರು, ಮತ್ತೊಬ್ಬರು ದಾಸಪ್ಪನವರು, ಬಹು ಬೇಡಿಕೆಯ ಮೃದಂಗ ಕಲಾವಿದರು, ಮತ್ತು ಸ್ಯಾಕ್ಸೋಫೋನ್ ಉದಯೋನ್ಮುಖ ಸ್ಯಾಕ್ಸೋಫೋನ್ ಕಲಾವಿದ ಶ್ರೀಯುತ ಚೇತನ್ರವರು, ಶ್ರೀಯುತ ರಾಘವೇಂದ್ರರವರು ಇವರೊಡನೆ, ಮಧುಸೂದನ್ ಬೈಲನ್ನಲ್ಲಿ ಹಾಗೂ ಅರುಣ್ರವರು ರಿದಮ್ ಪ್ಯಾಡ್ನಲ್ಲಿ, ಇವರೆಲ್ಲರ ಸೇರಿ ವಾದ್ಯ ಗೋಷ್ಠಿಯನ್ನು ತಾವು ಕೇಳಿದರೆ. ಒಂದು ವಿಶೇಷ ಸೂಚನೆ, ಶ್ರೀಯುತ ಪುಟ್ಟರಾಜರವರ ಬಗ್ಗೆ ಹೇಳಬೇಕೆಂದರೆ, ಸುಮಾರು 40 ವರ್ಷಗಳಿಂದ
ಖ್ಯಾತ ಸ್ಯಾಕ್ಸೋಫೋನ್ ವಿದ್ವಾನ್ ಕದರಿ ಗೋಪಾಲನಾಥರವರಿಗೆ ಡೋಲು ವಿದ್ವಾಂಸರಾಗಿ ಸಾಥ್ ನೀಡುತ್ತಾ ದೇಶ ವಿದೇಶಗಳಲ್ಲಿ ಸುತ್ತಿ ಹೆಸರು ಮಾಡಿರುವಂತಹ ಅಂತಹ ಕಲಾವಿದರು ಇಂದು ನಮ್ಮ ಇಸ್ಕಾನ್ ಸಂಸ್ಥೆಗೆ ಬಂದು ನಮ್ಮ ಮನ್ನಣೆಗೆ ಒಗ್ಗಟ್ಟು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇಂತಹ ಕಲಾವಿದರಿಗೆ ನಮ್ಮ ಇಸ್ಕಾನ್ ಸಂಸ್ಥೆಯ ಸ್ವಾಮೀಜಿಯವರು ಗೌರವಾರ್ಪಣೆ ಮಾಡಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈಗ ಕಲಾವಿದರಿಗೆ ನಮ್ಮ ಸ್ವಾಮೀಜಿಯವರಿಂದ ಗೌರವಾರ್ಪಣೆ. ಹೆಸರಿನಲ್ಲಿ ಮಾಡುವಂಥ ಶ್ರೀಯುತ ಚೇತನ್ರವರು, ಚೇತನ್ರವರು ಸ್ಯಾಕ್ಸೋಫೋನ್ ವಿದ್ವಾಂಸರು. ದಯಮಾಡಿ ಚೇತನ್ರವರು ಬರಬೇಕು. ಸ್ವಾಮೀಜಿಯವರಿಂದ ಉದಯೋನ್ಮುಖ ಸ್ಯಾಕ್ಸೋಫೋನ್ ಕಲಾವಿದ ಚೇತನ್ರವರಿಗೆ ಗೌರವಾರ್ಪಣೆ. ಮೊಟ್ಟ ಮೊದಲನೇದಾಗಿ ಹಿರಿಯ ಕಲಾವಿದರು ಶ್ರೀಯುತ ಪುಟ್ಟರಾಜರವರನ್ನು ಕರಿಬೇಕಾಗಿತ್ತು, ಆದರೆ ಸ್ಯಾಕ್ಸೋಫೋನ್ ಯಾರ ಹೆಸರಿನಲ್ಲಿದೆ ಅವರನ್ನೇ ಕರೆಸಿ ಗೌರವಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ಶ್ರೀಯುತ ರಾಘವೇಂದ್ರರವರು ಬರಬೇಕು. ರಾಘವೇಂದ್ರರವರು ಸ್ಯಾಕ್ಸೋಫೋನ್ ಕಲಾವಿದರು, ಸ್ವಾಮೀಜಿಯವರಿಂದ ಗೌರವಾರ್ಪಣೆ. ಆ ನಂತರ ದೇಶ ವಿದೇಶಗಳಲ್ಲಿ ರಾರಾಜಿಸಿ ಡೋಲು ವಿದ್ವಾಂಸರಾಗಿ 40 ವರ್ಷಗಳಿಂದ ಕದರಿ ಗೋಪಾಲನಾಥರವರಿಗೆ ಸಾಥ್ ನೀಡುತ್ತಾ ಬಂದಿರುವಂತಹ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಾದಂತಹ ಪುಟ್ಟರಾಜುರವರಿಗೆ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ. ಮೈಸೂರಿನ ಸುಪ್ರಸಿದ್ಧ ಮೃದಂಗ ವಾದಕರು, ತಬಲಾ ವಾದಕರು ಹಾಗೂ ಬಹುಬೇಡಿಕೆಯ ಕಲಾವಿದರಂತಹ ಶ್ರೀಯುತ ದಾಸಪ್ಪನವರು, ಅವರಿಗೆ ಸ್ವಾಮೀಜಿಯವರಿಂದ ಗೌರವಾರ್ಪಣೆ. ಸ್ವಾಮೀಜಿಯವರು ಗೌರವ ಅರ್ಪಿಸಿದ್ದಾರೆ ದಾಸಪ್ಪನವರಿಗೆ. ರಿದಮ್ ಪ್ಯಾಡ್ ನಮ್ಮೆಲ್ಲರ ಅಚ್ಚುಮೆಚ್ಚಿನವರು ಅರುಣನವರು, ಪ್ರತಿ ನಮ್ಮ ಕಾರ್ಯಕ್ರಮಗಳಲ್ಲಿ ಜಗದೀಶರವರಿಗೆ ಸಾಥ್ ನೀಡುತ್ತಾ ಬಂದಿರುವ ಅರುಣ್ರವರಿಗೆ ಸ್ವಾಮೀಜಿಯವರಿಂದ ಗೌರವಾರ್ಪಣೆ. ಮತ್ತು ಇನ್ನೊಬ್ಬರು ಪ್ರಸಿದ್ಧ ಕಲಾವಿದರು, ವೈಲನ್ ಕಲಾವಿದರು ಶ್ರೀಯುತ ಮಧುಸೂದನ್ರವರು, ಸ್ವಾಮೀಜಿಯವರಿಂದ ಆಶೀರ್ವಚನ ಹಾಗೂ ಅವರಿಗೆ ಗೌರವಾರ್ಪಣೆ. ಹಾಗೂ ತಾಳವಾದ್ಯದಲ್ಲಿ ಅವರಿಗೆ ವಿನಯ್, ಪುಟ್ಟರಾಜುರವರ ಮಗ ವಿನಯ್, ಪುಟ್ಟರಾಜವರ ಮಗ ಸ್ಯಾಕ್ಸೋಫೋನ್ ವಿದ್ವಾಂಸ, ಇನ್ನೊಬ್ಬರು ತಾಳ ವಿದ್ವಾಂಸರು, ಅವರಿಗೆ ಸ್ವಾಮೀಜಿಯವರಿಂದ ಗೌರವಾರ್ಪಣೆ.